ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವಾಹನ ಸವಾರರಿಗೆ ಶುಭ ಸುದ್ದಿ ನೀಡಿದ್ದಾರೆ. ಇನ್ನು ಮುಂದಿನ ವಾಹನ ಸವಾರರು ಹೆದ್ದಾರಿಗಳಲ್ಲಿ ಬರುವ ಟೋಲ್ಗಳಲ್ಲಿ ಹಣ ಇಲ್ಲವೇ ಫಾಸ್ಟ್ ಟ್ಯಾಗ್ ಮೂಲಕ ಪಾವತಿಸುವ ವ್ಯವಸ್ಥೆ ಇರೋದಿಲ್ಲ ಎಂದಿದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸಿ ತಾಣಗಳು ತುಂಬಿ ತುಳುಕಾಡ್ತಾ ಇವೆ. ಮೂರು ದಿನಗಳ ಸರಣಿ ರಜೆ ಪ್ರವಾಸಕ್ಕೆ ಪ್ರೇರೇಪಣೆ ನೀಡಿದ್ರೆ ಸಂಭವನೀಯ ಕೋವಿಡ್ ಸೋಂಕಿನ ಆತಂಕವು ಮತ್ತೊಂದು ಕಾರಣವಾಗಿದೆ. ಒಡಿಶಾದ ಪುರಿ ಬೀಚ್ನಲ್ಲಿ ಮರಳು ಮತ್ತು ಈರುಳ್ಳಿ ಬಳಸಿ ಸಾಂತಾಕ್ಲಾಸ್ನ ಶಿಲ್ಪವನ್ನ ರಚಿಸಲಾಗಿದೆ. ಖ್ಯಾತ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು 2 ಟನ್ ಈರುಳ್ಳಿಯನ್ನ ಬಳಸಿ 100 ಅಡಿ 20 ಅಡಿ 40 ಅಡಿ ಕಲಾಕೃತಿಯನ್ನ ರಚಿಸಿದ್ದು ಗ್ರೀಡವನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಎಟಿಎಂಗೆ ಕನ್ನ ಹಾಕಿ 20 ಲಕ್ಷ ರೂಪಾಯಿ ಕಳವು ಮಾಡಿ ಕಳ್ಳತನದ ನಂತರ ಎಟಿಎಂಗೆ ಬೆಂಕಿ ಹಾಕಿ ಪರಾರಿಯಾದ ಘಟನೆ ನಗರದ ಎಂಜಿ ರಸ್ತೆಯಲ್ಲಿ ನಡೆದಿದೆ. ಎಂಜಿ ರಸ್ತೆಯ ದರ್ಗಾ ಬಳಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ಗೆ ಸೇರಿದ ಎಟಿಎಂ ಕೇಂದ್ರಕ್ಕೆ ನುಗ್ಗಿದ ಕಳ್ಳರು ಬರೋಬ್ಬರಿ 20 ಲಕ್ಷ ರೂಪಾಯಿ ಹಣ ಕದ್ದು ಬಳಿಕ ಎಟಿಎಂ ಯಂತ್ರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯು ಅದ್ದೂರಿಯಾಗಿ ನಡೆಯಲಿದ್ದು ಸ್ಯಾಂಡಲ್ವುಡ್ ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಆಮಂತ್ರಿಸಲಾಗಿದೆ. ಈ ಮಹೋನ್ನತ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ವಿವಿಧ ರಾಜ್ಯದ ನಾನಾ ರಾಜಕೀಯ ಮುಖಂಡರು ಕಲಾವಿದರಿಗೂ ಆಮಂತ್ರಣ ಪತ್ರವನ್ನ ಕಳುಹಿಸಲಾಗಿದೆ.